ಕರ್ನಾಟಕದ 346 ಜನ ವಿದ್ಯಾರ್ಥಿನಿಯರು ಕಷ್ಟದಲ್ಲಿದ್ದಾರೆ ಈ ಯುದ್ಧದಿಂದಾಗಿ। ಕರ್ನಾಟಕದ ಬಹುತೇಕ ಈ ಮಕ್ಕಳು ಅಲ್ಲಿಗೆ ಮೆಡಿಕಲ್ ಓದೋದಕ್ಕೆ ಹೋಗ್ತಾ ಇದ್ದಾರೆ। ದಿಸ್ ಇಸ್ ಅ ವೆರಿ ಕ್ಯೂರಿಯಸ್ ಕೇಸ್। ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಗಮನದಲ್ಲೂ ಇರಲಿಲ್ಲ ಇದು। ಕರ್ನಾಟಕದ ಅಷ್ಟು ಮಕ್ಕಳು ಯುಕ್ರೇನಿಗೆ ಮೆಡಿಕಲ್ ಓದೋದಕ್ಕೆ ಹೋಗ್ತಾರೆ ಅಂತ। ಈ ಯುದ್ಧ ಶುರುವಾದ ಮೇಲೆ ನಾವು ಕರ್ನಾಟಕದ ಜನರನ್ನು, ಕನ್ನಡ ಮಾತಾಡೋರನ್ನು ಹುಡುಕೋದು ಹೆಂಗಾಯ್ತು ಅಂದರೆ, ಬೆಂಗಳೂರು ಯೂನಿವರ್ಸಿಟಿಯವ್ರು ಯಾರ್ಯಾರು ಇದ್ದೀರಿ ಅಂತ ಕೇಳಿದ್ರೆ ಕೈ ಎತ್ತಾರಲ್ಲ, ಹಂಗೆ ಕೈ ಎತ್ಬಿಟ್ರಲ್ಲಿ ಅಷ್ಟು ಜನ ಇದ್ದಾರೆ, ಅಷ್ಟು ಜನ ಮಕ್ಕಳಿದ್ದಾರೆ ಅಲ್ಲಿ। 346 ಜನ ಮಕ್ಕಳಿದ್ದಾರೆ। ಯಾಕೆ ಹೋಗ್ತಾರೆ ಅನ್ನೋದೊಂದು ಬೇರೆ ಕಥೆ। ಕಡಿಮೆ ರೇಟಿಗೆ ಮೆಡಿಕಲ್ ಓದ್ಬಿಡ್ಬೋದು, ಕಡಿಮೆ ರೇಟಿಗೆ ಡಾಕ್ಟರ್ ಆಗ್ಬೋದು ಅಲ್ಲಿ ಅಂತ। ಈ ಬಳ್ಳಾರಿ ಒಬ್ಬ ಹುಡುಗ ಸಾಯಂಕಾಲ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಲ್ಲಿ ಲೈವಿಗೆ ಬಂದಿದ್ದ, ಅಲ್ಲಿ ಯಾಕೆ ಹೋದ ಇವನು ಅಂತ ನನಗೆ, ಅಲ್ಲಿ ತನಕ ಯಾಕೆ ಹೋಗ್ಬೇಕು ಅಂತ। ಇನ್ನೊಂದು ಹುಡುಗಿ, ಈ ತುಮಕೂರು ಪಕ್ಕ ಶಿರಾದ ಹತ್ರ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಆ ಹುಡುಗಿಯ ತಂದೆ ಕೃಷಿ ಮಾಡ್ಕೊಂಡಿದ್ದಾರೆ, ರೈತ, ತಾಯಿ ಹೌಸ್ ವೈಫು, ಯುಕ್ರೇನಲ್ಲಿ ಮೆಡಿಕಲ್ ಓದ್ತಾ ಇದೆ ಹುಡುಗಿ ಅದು। ಪರಿಸ್ಥಿತಿ ಹೆಂಗೆ ಬಂದಿದೆ ನೋಡಿ। ಮೆಡಿಕಲ್ ಎಜುಕೇಷನ್ ಅನ್ನುವಂಥದ್ದು ತುಮಕೂರಿನಲ್ಲಿ ಕಾಸ್ಟ್ಲಿ, ಯುಕ್ರೇನ್ನಲ್ಲಿ ಕಡಿಮೆ। ನಮ್ಮ ದೇಶ ಮೆಡಿಕಲ್ ಎಜುಕೇಷನ್ ಬಗ್ಗೆ ರೀವಿಸಿಟ್ ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಈ ಘಟನೆಯಿಂದ ಒಂದು ಪಾಠ ಕಲಿತು। ಆ ಬಳ್ಳಾರಿ ಹುಡುಗ ಹೇಳ್ತಾ ಇದ್ದ, ಆತನಿಗೇನೋ 30,000 ಏನೋ ಬಂದಿತ್ತಂತೆ CET ರ್ಯಾಂಕಿಂಗು, PUC ಮಾರ್ಕ್ಸ್ ಚೆನ್ನಾಗಿತ್ತು ಆತನದು। ರಾಯಚೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕರೆ 80 ಲಕ್ಷ ರೂಪಾಯಿ ಕೇಳಿದ್ರಂತೆ, ಒಂದು ಸೀಟಿಗೆ 80 ಲಕ್ಷ ರೂಪಾಯಿ। ಅವರಪ್ಪ ಹೆಂಗೋ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾರೆ, ಅವ್ರ ತಂದೆ ಹೆಂಗೋ ಕಷ್ಟಪಟ್ಟು 75 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿದ್ರು, ಇನ್ನು 5 ಲಕ್ಷಕ್ಕೆ ಕಡಿಮೆ। ಅಷ್ಟರಲ್ಲಿ ಯಾರೋ ಬಂದರು, 80 ಲಕ್ಷ ಇಲ್ಲಿ ಯಾಕೆ ಕೊಡ್ತೀರಿ, ಬನ್ನಿ ಅಲ್ಲಿ ಯುಕ್ರೇನಿಗೆ ತೋರಿಸ್ತೀವಿ ನಾವು ಅಂತ। ಅಲ್ಲಿ ಇಡೀ ಅಲ್ಲಿ ನಾವು MBBS ಅಂತ ಕರಿತೀವಿ, ಅವರೇನೋ MD ಫಿಸಿಷಿಯನ್ ಅಂತ ಕರೀತಾರೆ। 5.5 ವರ್ಷದ ಕೋರ್ಸಲ್ಲಿ 5.5 ವರ್ಷದ ಫೀಸ್ ಸೇರಿ 30,50,000, ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತಾರಂತೆ। ಇಲ್ಲಿ 80 ಲಕ್ಷ ಕೊಟ್ಟು ಸೀಟ್ ತಗೋಬೇಕು, ಪ್ಲಸ್ ಹಾಸ್ಟೆಲ್ಲು, ಊಟ, ಅದು ಇದು ಎಲ್ಲ ಸೇರಿ ಮತ್ತೆ। ಅಲ್ಲಿ 30,50,000 MD ಫಿಸಿಷಿಯನ್। ಅಲ್ಲಿ MD ಫಿಸಿಷಿಯನ್ ಮಾಡಿದ್ರೆ ನಮ್ಮಲ್ಲಿ MBBS ಮಾಡಿದವ್ರಿಗೆ ಏನು ರೆಸ್ಪೆಕ್ಟು ಅಷ್ಟೇ ರೆಸ್ಪೆಕ್ಟ್। ಪ್ರಪಂಚದ ಯಾವ ದೇಶದಲ್ಲಾದರೂ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ನೀವು। ಇಲ್ಲಿ ಇಂಡಿಯಾಗೆ ಬಂದರೆ MCIದೊಂದು ಎಕ್ಸಾಮ್ ಬರೀಬೇಕಂತ, ಎಕ್ಸಾಮ್ ಪಾಸ್ ಮಾಡ್ಕೋತಾರೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ। 30,50,000 5.5 ವರ್ಷದ ಫೀಸು। ಅಲ್ಲಿ ಹೋದರೆ ಹಾಸ್ಟೆಲ್ನಲ್ಲಿ ಊಟ ತಿಂಡಿ ಖರ್ಚು, ಅಕ್ಕಿ ಸಿಗುತ್ತೆ, ತರಕಾರಿ ಸಿಗುತ್ತೆ, ಅನ್ನ ಸಾಂಬಾರು ಮಾಡ್ಕೋತೀವಿ। ಇಂಡಿಯನ್ ಊಟ ಬೇಕು ಅಂದರೆ ಅಲ್ಲಿ ಊಟನೂ ಬಹಳ ಎಕ್ಸ್ಪೆನ್ಸಿವ್ ಅಲ್ಲ। 3 ತಿಂಗಳ ಮುಂಚೆ ಟಿಕೆಟ್ ಬುಕ್ ಮಾಡಿದರೆ 17,000 ರೂಪಾಯಿಗೆ ನಾವು ಅಲ್ಲಿಂದ ಇಲ್ಲಿಗೆ ಓಡಾಡ್ತೀವಿ ಅಂತಾರೆ, 17,000 ರೂಪಾಯಿ ಫ್ಲೈಟ್ ಟಿಕೆಟು। ಈ ಯುದ್ಧ ಶುರುವಾಗಿ 4 ದೇಶ ಸುತ್ಕೊಂಡು ಬಂದಿದ್ದಾನೆ ಅವ್ನು ಬಳ್ಳಾರಿ ಹುಡುಗ। 4 ದೇಶ ಸುತ್ಕೊಂಡು ಬಂದರು, ಅವ್ನು ಟೋಟಲ್ ಫ್ಲೈಟ್ ಎಕ್ಸ್ಪೆನ್ಸ್ ಆಗಿದ್ದು 45,000 ಅಷ್ಟೇ। ಅವರಪ್ಪಂಗೆ ಇಲ್ಲಿ ಮಗನಿಗೆ ಮೆಡಿಕಲ್ ಓದಿಸೋದಕ್ಕೆ ಆಗ್ತಾನೇ ಇರಲಿಲ್ಲ। 80 ಲಕ್ಷ ಕೊಟ್ಟು ಸೀಟ್ ತಗೊಂಡು ಉಳಿದಿದ್ದ ಖರ್ಚು ಯಾವನ್ರಿ ಮಾಡ್ತಾನೆ, ಅದೊಂದು 40 ಲಕ್ಷ ಅಂದ್ಕೊಂಡ್ರೆ 1,20,00,000। 1,20,00,000 ತಮ್ಮ ಊರ ಪಕ್ಕದ ಊರಿನಲ್ಲಿ MBBS ಓದೋದಕ್ಕೆ ಕೊಡಬೇಕು। ಏಷ್ಯಾ ಖಂಡದಿಂದ ಹೊರಗೆ ಹೋಗಿ ಮೆಡಿಕಲ್ ಓದೋದಕ್ಕೆ 30,50,000 ಫೀಸು, ಉಳಿದಿದ್ದು ಎಲ್ಲ ಖರ್ಚು ಅಬ್ಬಬ್ಬ ಅಂತ ಸೇರಿದ್ರೆ 10,00,000 ರೂಪಾಯಿ ಆಗುತ್ತೆ, 40,00,000। ಬೇಡಪ್ಪ, ಲೋಗ್ ಮಸ್ತ್ ಮಜಾ ಮಾಡ್ಕೊಂಡು ಮೆಡಿಕಲ್ ಓದಿದ್ದಾರೆ ಅಂದ್ಕೊಂಡ್ರೆ 50,00,000। ತಂದೆ ತಾಯಿದು 1 ಕೋಟಿ ರೂಪಾಯಿ ಉಳಿತಲ್ಲ ಮೆಡಿಕಲ್ ಓದೋದಷ್ಟರಲ್ಲಿ, ಅದಕ್ಕೆ ಹೋಗ್ತಾರೆ ಇಷ್ಟು ಮಂದಿ ಮಕ್ಕಳು। ಹೋಗಿದ್ದಾರೆ, ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ, ಅವರು ಹೆದರಬೇಕಾಗಿಲ್ಲ। ಭಾರತೀಯ ಮೂಲದ ಯಾವ ನಾಗರಿಕನಿಗೂ ಈ ಘರ್ಷಣೆಯಲ್ಲಿ ತರಚು ಗಾಯ ಕೂಡ ಆಗಿಲ್ಲ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।